ಬರುವ ಲೋಕಸಭಾ ಚುನಾವಣೆಗೆ ಹಾಲಿ ಹನ್ನೆರಡು ಕ್ಷೇತ್ರದ ಎಂ ಪಿಗಳಿಗೆ ಟಿಕೆಟ್ ಇಲ್ಲ ಬಿ ಜೆ ಪಿಯಿಂದ ಅನ್ನುವಂಥ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಹನ್ನೆರಡು ಕ್ಷೇತ್ರಗಳ ಪೈಕಿ ಕೊಪ್ಪಳ ಕ್ಷೇತ್ರವು ಕೂಡ ಸೇರಿಕೊಂಡಿರ್ತಕ್ಕಂಥದ್ದು ಈ ಕುರಿತಂತೆ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸಂಗಣ ಕರ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಹೋಗೋಣ ಸರ್ ನಮಸ್ತೆ ರಾಜ್ಯದ ಹನ್ನೆರಡು ಲೋಕಸಭಾ ಕ್ಷೇತ್ರಗಳ ಹಾಲಿ ಎಂ ಪಿಗಳಿಗೆ ಟಿಕೆಟ್ ಈ ಸಲ ಸಿಗೋದಿಲ್ಲ ಅನ್ನುವಂಥದ್ದು ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಇದೆ ಸರ್ ಏನು ಹೇಳ್ತೀರಿ ಸರ್ ನೀವು ಅಲ್ಲಲ್ಲ ನಮಗೆ ನನಗೆ ಪರ್ಸ್ನಲಿ ಅಂತೂ ಅವ್ರು ಯಾವುದು ಈಗ ಹೈಕಮಾಂಡು ಈಗ ನೆಕ್ಸ್ಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬಾರ್ದು ಅಥವಾ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಯಾವುದೇ ನಮ್ಮ ಹೈಕಮಾಂಡ್ ಪಾರ್ಟಿ ನಾಯಕರು ಬಟ್ ಆ ಹೈಕಮಾಂಡ್ ನಲ್ಲಿ ಇದು ಥಿಂಕಿಂಗ್ ನಡೆದ್ರೂ ನಡೆದಿರ್ಬೋದಿಲ್ಲ ಅಂತ ಕೂಡ ನಾವು ಅಲ್ಗೆ ಪಾರ್ಟಿ ಏನು ಡಿಸೈಷನ್ ಆ ಡಿಸೈನಿಂಗ್ ನಾವು ಭದ್ರ ಆಗಿರ್ತೀವಿ ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಅಂದರೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದೆ ಬೇರೆ ಬೇರೆ ರೀಸನ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಕೆಲವೊಬ್ಬರಿಗೆ ಏನು ಹೇಳಿದ್ದಾರೆ ಕೆಲವರಿಗೆ ಆರೋಗ್ಯದ ಮೇಲೆ ಅಂದರೆ ಹೆಲ್ತ್ ಪರ್ಮಿಟ್ ಮಾಡ್ತಾ ಇಲ್ಲ ಅಂತ ಕೆಲವರನ್ನ ಗುರುತಿಸಿದ್ದಾರೆ ಅಂತೇಳಿ ಒಂದು ವರದಿನ ವರದಿ ಆಧಾರದ ಮೇಲೆ ಹೇಳೋದಾದ್ರೆ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಬಂದಿರ್ತಕ್ಕಂಥ ಕೆಲವರು ಇನ್ಆಕ್ಟಿವ್ ಆದರೆ ಪಾರ್ಟಿಯಲ್ಲಿ ಅಂತ ಕೂಡ ಹೇಳಿದ್ದಾರೆ ಕೆಲವರು ಏನೆಂದರೆ ಇಲ್ಲ ಅವರು ಕುಟುಂಬ ರಾಜಕಾರಣದ ಎರಡು ಚುನಾವಣೆಯಲ್ಲಿ ಪಕ್ಷಕ್ಕೆ ಮುಜುಗಿರ್ತಿರ್ತಕ್ಕಂಥ ನಿಲುವನ್ನು ತಾಳಿದ್ರಿಂದ ಅಂಥವ್ರು ನಾವು ಕೈ ಬಿಡ್ತೀವಿ ಅನ್ನೋದು ಕೂಡ ಹೇಳಿದ್ದಾರೆ ಇದು ಇದು ಇಟ್ ಈಸ್ ಎ ಪಾರ್ಟಿ ಡಿಸಿಷನ್ ಇದಕ್ಕೆ ನಾವು ಯಾರೂ ಕೂಡ ಡಿನೈ ಮಾಡೋಕ್ಕಾಗಲ್ಲ ಪಾರ್ಟಿ ಏನು ತೀರ್ಮಾನ ಮಾಡ್ತದೆ ನಮಗೆ ಅವರು ಕೈ ಬಿಟ್ಟರು ಕೂಡ ನಮ್ಮ ರಿಟೈರ್ಡ್ ಲೈಫ್ ಅಂಥೇಳಿ ನನಗೆ ಅನ್ನಿಸ್ತದೆ ಅದು ನಮ್ಮ ರಿಟೈರ್ಡ್ ಲೈಫ್ ಯಾವತ್ತಿದ್ರೂ ಒಂದಿನ ರಿಟೈರ್ಡ್ ಆಗಬೇಕಾದ್ರೆ ರಾಜಕಾರಣಿಗಳು ಅದನ್ನು ನಾವು ವೆಲ್ಕಮ್ ಮಾಡ್ತೀವಿ ಮತ್ತು ಅವರು ಪಾರ್ಟಿ ನಿಲ್ಲಬೇಕಂತ ಸೂಚನೆ ಕೊಟ್ಟರು ಅದಕ್ಕೂ ರೆಡಿ ಇದೆ ಅಂದರೆ ಈ ಬಾರಿ ಮತ್ತೊಂದು ಸಲ ಇದೊಂದು ಸಲ ನಾನು ಲೋಕಸಭೆಗೆ ಕಂಟೆಸ್ಟ್ ಮಾಡ್ಬೇಕಂತಂದು ಏನಾದರೂ ಅಂದ್ಕೊಂಡಿದ್ರೆ ಹೆಂಗೆ ಒಂದು ಸಲ ಎರಡು ಸಲ ಅಂತ ಪ್ರಶ್ನೆ ಇಲ್ಲ ಅವ್ರದ್ದು ಈಗ ನಮ್ಮ ಪಾರ್ಟಿ ಮುಖಂಡರು ಜನರ ಅಭಿಪ್ರಾಯ ಇದ್ದರೆ ಅವರು ಪಾರ್ಟಿಯರು ನಿಲ್ಲಬೇಕಂತೇಳಿ ಅವರು ತೀರ್ಮಾನ ಮಾಡಿದ್ರೆ ನಾನು ನಿಲ್ಲಿಟ್ಟು ರೆಡಿ ಇದೆ ಅಥವಾ ಇಂಥ ಯಾವುದಾದ್ರೂ ರೀಸನ್ ಮೇಲೆ ಅವ್ರನ್ನ ಡ್ರಾಪ್ ಮಾಡ್ತಾರಂದ್ರೆ ಅದಕ್ಕೂ ಕೂಡ ವೆಲ್ಕಮ್ ಮಾಡ್ತೀವಿ ಒಂದು ವೇಳೆ ಟಿಕೆಟ್ ಸಿಕ್ಕರೆ ಕಂಟೆಸ್ಟ್ ಮಾಡ್ತೀರಿ ಇಲ್ಲಾಂದರೆ ರಿಟೈರ್ಡ್ ಆಗ್ತೀರಿ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀರ ಅಂತ ಅದಾದ ಅದ ನಾವು ಈಗ ನಮ್ಗೆ ಈಗಾಗಲೇ ಏನು ಅಂದರೆ ನಾವು ಮಾಡಿದರೆ ಕಂಟೆಸ್ಟ್ ಮಾಡಿದ್ರೆ ಇದೊಂದು ಚುನಾವಣೆ ಮಾಡ್ಬೋದು ಅಂದರೆ ನಮ್ಗೆ ಏಜ್ ಪರ್ಮಿಟ್ ಮಾಡ್ತಕ್ಕಂಥದ್ದು ಲವ್ ರಾಜಕಾರಣದಲ್ಲಿ ಹೆಲ್ತ್ ಭಾಳ ಇಂಪಾರ್ಟೆಂಟ್ ಹೆಲ್ತ್ ಇರೋದ್ರಿಂದ ಇನ್ನೊಂದು ಚುನಾವಣೆಯನ್ನು ಅದು ಜನರ ಆಶೀರ್ವಾದ ಇದ್ರೆ ನಾವು ಫೇಸ್ ಮಾಡ್ಬೋದು ಪಕ್ಷ ತೀರ್ಮಾನ ಮಾಡಿದ್ರೆ ಇರದಿದ್ರೆ ರಿಟೈರ್ಡ್ ಲೈಫ್ ಇದೆ ನಾನು ಆಗಲೇ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಈಗೇನಂದ್ರೆ ಇವತ್ತು ಎನ್ವೈರ್ಮೆಂಟ್ ಬಗ್ಗೆ ಈಗ ಮರಗಳನ್ನು ಬೆಳೆಸ್ಬೇಕು ತೋಟ ಅಂದರೆ ಇವತ್ತು ಬೇರೆ ಬೇರೆ ಇವತ್ತು ಹಾರ್ಟಿಕಲ್ಚರ್ ಇರ್ಬೋದು ಅಥವಾ ಮರಗಳನ್ನು ಬೆಳೆಸ್ತಕ್ಕಂಥದ್ದನ್ನು ನಾನು ಈಗ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಸರಿ ಮನವರಿಕೆ ಮಾಡ್ತೀರಾ ಇದೊಂದು ಸಲ ಅವಕಾಶ ಕೊಡಿರಿ ಅಂತ ನಾನು ಮನವರಿಕೆ ಅಂತ ಪ್ರಶ್ನೆ ಬರಲಿಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತ ಇಟ್ಕೊಡ್ರಿ ಜನರದು ಅವ್ರದ್ದು ಸರ್ವೆ ಇರ್ತದ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಎಂಟು ಕ್ಷೇತ್ರದ ನಮ್ಮ ಪಾರ್ಟಿ ಮುಖಂಡರು ಇದ್ದಾರೆ ಅಲ್ಲಿ ಸೀನಿಯರ್ಸ್ ಪಾರ್ಟಿ ಲೀಡರ್ಸ್ ಇದ್ದಾರೆ ಅವರೆಲ್ಲರ ಅಭಿಪ್ರಾಯ ತಗೋತಾರೆ ಪಾರ್ಟಿಯರು ಪಾರ್ಟಿಯರು ಅವ್ರು ಇಲ್ಲ ಅವ್ರನ್ನೇ ನಿಲ್ಲಿಸ್ಬೇಕಂತ ಏನಾರು ಎಲ್ಲರದ್ದು ಒಕ್ಕೂರ್ನೇ ಅಭಿಪ್ರಾಯ ಅಥವಾ ಮೆಜಾರಿಟಿ ಲೀಡರ್ಸ್ ಏನಾರು ಒಪ್ಪಿಗೆ ಕೊಟ್ಟರೆ ಪಾರ್ಟಿಯರ್ ನಿರ್ಣಯ ಯಾವುದನ್ನೂ ಮಾಡ್ಬೋದು ಅಥವಾ ಇಲ್ಲಪ್ಪ ಅವರು ಡ್ರಾಪ್ ಮಾಡಬೇಕು ಬೇರೆದವ್ರನ್ನ ಇದಕ್ಕಿಂತ ಲವಲವಿಕೆಯಿಂದ ಇರ್ತಕ್ಕಂಥವ್ರು ಮತ್ತು ಗೆಲುವಿಗೆ ಕಾರಣ ಆಗ್ತಕ್ಕಂಥವ್ರು ಇದ್ದರೂ ಕೂಡ ಪಾರ್ಟಿ ಡಿಸಿಷನ್ ಮಾಡ್ಬೋದು ಥ್ಯಾಂಕ್ ಯು ಸರ್ ನಾವು ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೇವೆ ಅನ್ನೋದ್ದು ಸಂಸದರಾಗಿರ್ತಕ್ಕಂಥ ಸಂಗಣ್ಣ ಕರಡಿ ಅವರ ಮಾತು ಪ್ರಕಾಶ್ ಗುಂದ್ಕರ್ ಜೊತೆ ಮೌನಶಸ್ ಬಡಿಯರ್ ವಿಸ್ತಾರ ನ್ಯೂಸ್ ಕೊಪ್ಪಳ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ವಿಸ್ತಾರ ನ್ಯೂಸ್ ನಿಖರ ಜನಪರ